ತಕ್ಷಣ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ಪಂಚರಾಜ್ಯ ಚುನಾವಣೆಗೆ ಬಿಜೆಪಿ ಪಾಂಚಜನ್ಯ ಮಧ್ಯಪ್ರದೇಶ ಛತ್ತೀಸ್ಗಢದ ಬಗ್ಗೆ ಮಹಾ ಚರ್ಚೆ ರಾಜಸ್ಥಾನ ತೆಲಂಗಾಣ ಮಿಜೋರಾಂ ಬಗ್ಗೆಯೂ ಮೀಟಿಂಗ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆಯನ್ನು ಗೆಲ್ಲಬೇಕು ಮೂರನೇ ಬಾರಿ ಹ್ಯಾಟ್ರಿಕ್ ಸಾಧನೆ ಮಾಡಿ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಕೂತ್ಕೋಬೇಕು ಸೆಂಟ್ರಲಲ್ಲಿ ಇದು ಬಿ ಜೆ ಪಿ ಲೆಕ್ಕಾಚಾರ ಇಂಥ ಸಂದರ್ಭದಲ್ಲಿ ಒಂದಷ್ಟು ವಿಧಾನಸಭಾ ಚುನಾವಣೆಗಳನ್ನು ಯಶಸ್ವಿಯಾಗಿ ಮುಗಿಸ್ಕೊಂಡು ಹೋಗಬೇಕು ಒಂಥರ ಸೆಮಿಫೈನಲ್ ಇದ್ದಂಗೆ ಅಂತ ಅಂದ್ಕೊಂಡು ಗುಜರಾತ್ನಲ್ಲಿ ಅವ್ರು ಮಾಡಿದ ಫಾರ್ಮುಲಾ ವರ್ಕೌಟ್ ಆಯಿತು ಒಳ್ಳೆಯ ಪ್ರಚಂಡ ಗೆಲುವು ಸಿಕ್ತು ಎಟ್ ದ ಸೇಮ್ ಟೈಮ್ ಹಿಮಾಚಲ ಪ್ರದೇಶದಲ್ಲಿ ಬಿ ಜೆ ಪಿ ಲೆಕ್ಕಾಚಾರ ವರ್ಕೌಟ್ ಆಗಿಲ್ಲ ಗುಜರಾತ್ ಫಾರ್ಮುಲಾನ್ ಅಂತ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಿಬಿಟ್ಟು ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂದ್ಬಿಟ್ಟು ಸುಮಾರು ಎಪ್ಪತ್ತೆರಡು ಜನ ಹೊಸ ಮುಖಕ್ಕೆ ಅವಕಾಶ ಮಾಡಿಕೊಟ್ಬಿಟ್ಟು ಬಿ ಜೆ ಪಿಯ ಹೈಕಮಾಂಡ್ ಬಿ ಜೆ ಪಿಯ ನಾಯಕರುಗಳು ಬಿ ಜೆ ಪಿ ಅವರೇ ಬಿ ಜೆ ಪಿನ ಹಳ್ಳ ಹಿಡಿಸ್ಕೊಬಿಟ್ರು ಕರ್ನಾಟಕದಲ್ಲಿ ಅರವತ್ತಾರು ಸ್ಥಾನ ಕುಸಿತು ಕರ್ನಾಟಕದ ಚುನಾವಣೆಯ ಫಲಿತಾಂಶ ಬಿ ಜೆ ಪಿ ಹೈಕಮಾಂಡನ್ನು ಯೋಗಿ ಆದಿತ್ಯನಾಥನ್ನು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಗೃಹ ಸಚಿವ ಅಮಿತ್ ಶಾ ಅವರನ್ನು ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನು ದಂಗು ಬಡಿಸಿರೋದು ಸತ್ಯ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರೇ ಡೆಲ್ಲಿ ಪ್ರವಾಸದಲ್ಲಿ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದಾಗ ಹಿಂಗೆ ಅನ್ಕೊಂಡಿರಲಿಲ್ಲ ಕಾಂಗ್ರೆಸ್ಗೆ ಈ ಮಟ್ಟಿಗೆ ಸೀಟು ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ ಸಿದ್ದರಾಮಯ್ಯ ಜಿ ಕಂಗ್ರ್ಯಾಟ್ಸ್ ಒಳ್ಳೆಯದಾಗಲಿ ಯಾರು ನಾವು ಅಕ್ಕಿ ಕೊಡಲ್ಲ ಅಂತ ಹೇಳ್ಬಿಟ್ಟೆನ ಕಳಿಸಿದರು ಸಿದ್ದರಾಮಯ್ಯ ಹೋದಾಗ ಇಷ್ಟೆಲ್ಲ ಲೆಕ್ಕಾಚಾರದ ನಡುವೆ ಇದೀಗ ಲೋಕಸಭಾ ಚುನಾವಣೆಗೂ ಮೊದಲು ಬಿ ಜೆ ಪಿಗೆ ಮತ್ತೆ ಪಂಚರಾಜ್ಯಗಳ ಸವಾಲಿದೆ ಇದು ಇನ್ನೊಂಥರ ಸೆಮಿಫೈನಲ್ಲು ಇನ್ನೊಂಥರ ಎಕ್ಸಾಮ್ ಇದು ಇದರಲ್ಲೂ ಯಶಸ್ಸು ಕಾಣಬೇಕು ಹೀಗಾಗಿ ಬಿ ಜೆ ಪಿ ಪಂಚರಾಜ್ಯ ಚುನಾವಣೆಗಾಗಿ ಪಾಂಚಜನ್ಯವನ್ನು ಮೊಳಗಿಸಿದ್ದು ಎಲ್ಲ ಐದು ರಾಜ್ಯಗಳು ಎಲೆಕ್ಷನ್ ಎಲ್ಲೆಲ್ಲಿ ನಡೀತೇವೆ ಎಲ್ಲ ಐದು ರಾಜ್ಯಗಳಿಗಾಗಿ ಸಪ್ರೇಟ್ ಸಭೆಯನ್ನು ನಡೆಸಿದೆ ಇದೀಗ ಲೋಕಸಭಾ ಚುನಾವಣೆಗೂ ಮೊದಲು ಒಂದು ಕಡೆ ಮಧ್ಯಪ್ರದೇಶ ಇನ್ನೊಂದು ಕಡೆ ಛತ್ತೀಸ್ಗಢ ಜೊತೆಯಲ್ಲಿ ಮಿಜೋರಾಂ ತೆಲಂಗಾಣ ಮತ್ತು ರಾಜಸ್ಥಾನದಲ್ಲಿ ಚುನಾವಣೆ ನಡೆಯುತ್ತೆ ಕೆಲವು ಕಣರೆ ಎಲ್ಲ ಕಡೆ ಬಿ ಜೆ ಪಿ ಇದೆ ಅಂತ ಹೇಳೋಕ್ಕಲ್ಲ ರಾಜಸ್ಥಾನದಲ್ಲಿ ಕಾಂಗ್ರೆಸ್ಸು ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ಸು ಈಗ ನಡೀತಾ ಇದೆ ಮಧ್ಯಪ್ರದೇಶದಲ್ಲಿ ಬಿ ಜೆ ಪಿ ತೆಲಂಗಾಣದಲ್ಲಿ ಕೆ ಸಿ ಆರು ಹೀಗೆಲ್ಲ ನಡೀತಿರೋವಂಥ ಸಂದರ್ಭದಲ್ಲಿ ಈ ಪಂಚರಾಜ್ಯ ಚುನಾವಣೆಯಲ್ಲಿ ಹೆಂಗೆ ಎಷ್ಟು ಸಾಧಿಸ್ತೀವಿ ಏನೋ ಐದು ಕೈದ್ರಲ್ಲಿ ಆಗ್ಬಿಡುತ್ತಾ ಅಸಾಧ್ಯ ಕನಸಲ್ಲೂ ಸಾಧ್ಯ ಇಲ್ಲ ಆದರೆ ಒಂದಷ್ಟು ಕಡೆ ಬಿ ಜೆ ಪಿ ಕಾಂಗ್ರೆಸ್ ಆಡಳಿತ ಇರೋ ಕಡೆ ಈಗ ರಾಜಸ್ಥಾನದಲ್ಲಿ ಒಂದಷ್ಟು ಆಡಳಿತ ವಿರೋಧಿ ಅಲೆ ಇದೆ ರಾಜಸ್ಥಾನದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳ ನಡುವೆ ಅಶೋಕ್ ಗೆಹ್ಲೋಟು ಮತ್ತು ಸಚಿನ್ ಪೈಲಟ್ ನಡುವೆ ಗೊಂದಲ ಇದೆ ಇದನ್ನೆಲ್ಲ ಅಡ್ವಾಂಟೇಜ್ ಮಾಡ್ಕೊಂಡು ಪ್ಲಸ್ ಹೆಂಗೆ ಮಾಡ್ಕೋಬೇಕು ಅನ್ನೋದು ಬಿ ಜೆ ಪಿ ಲೆಕ್ಕಾಚಾರ ಅದಾಗಲೇ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಶುರುವಾಗಿದೆ ನಾಲ್ಕು ಭಾಗಗಳಾಗಿ ಚುನಾವಣೆಯನ್ನು ಅಂದರೆ ನಾಲ್ಕು ಸ್ಟೇಜಲ್ಲಿ ವರ್ಕೌಟ್ ಮಾಡಬೇಕು ಅಂಥದ್ದು ಅಮಿತ್ ಶಾ ಸಲಹೆ ಒಂದು ಕಡೆ ಎ ಎ ಕ್ಯಾಟಗರಿ ಬಿ ಜೆ ಪಿ ಗೆಲ್ತಾನೇ ಇರುತ್ತೆ ನೋಡಪ್ಪ ಇದು ನಮಗೆ ಭದ್ರ ಕೋಟೆ ಇಲ್ಲಿ ಮಿಸ್ ಆಗೋಕ್ಕೆ ಸಾಧ್ಯ ಇಲ್ಲ ನಾವು ಗೆಲ್ಕಂಡೇ ಬರ್ತೀವಿ ಅನ್ನೋದು ಎ ಕ್ಯಾಟಗರಿ ಇನ್ನೊಂದು ಬಿ ಕ್ಯಾಟಗರಿ ಹೆಂಗೆ ಅಂದರೆ ಮಿಕ್ಸ್ ರಿಸಲ್ಟು ಬಿ ಜೆ ಪಿನೂ ಬಂದಿರ್ಬೋದು ಬೇರೆದು ಬಂದಿರ್ಬೋದು ಬಿ ಜೆ ಪಿನೂ ಬಂದಿರ್ಬೋದು ಬೇರೆದು ಬಂದಿರ್ಬೋದು ಅಲ್ಲಿ ಏನು ವರ್ಕೌಟ್ ಮಾಡಬೇಕು ಅನ್ನೋದು ಸಿ ಕ್ಯಾಟಗರಿ ಅಂದರೆ ಬಿ ಜೆ ಪಿ ತುಂಬಾ ದುರ್ಬಲವಾಗಿದೆ ಕಷ್ಟ ಇಲ್ಲಿ ಇನ್ನೇನು ಎಲೆಕ್ಷನ್ ಇನ್ನೇನು ಹತ್ತಿರ ಬರ್ತಾರೆ ಗೆಲ್ಲಲ್ಲ ದುರ್ಬಲವಾಗಿದೆ ಅಂತ ಸಿ ಕ್ಯಾಟಗರಿ ಬಿ ಜೆ ಪಿ ಗೆದ್ದೇ ಇಲ್ಲ ಅಂತ ನಾಲ್ಕೈದು ನಾಲ್ಕು ಥರದ ಸ್ಥರಗಳನ್ನು ಮಾಡಿಕೊಂಡು ಪ್ರತ್ಯೇಕವಾಗಿ ಅಮಿತ್ ಶಾ ಹಾಗೆಯೇ ಜೆ ಪಿ ನಡ್ಡಾ ಬಿ ಜೆ ಪಿ ರಾಜ್ಯ ರಾಷ್ಟ್ರಾಧ್ಯಕ್ಷರಾಗಿರುವಂಥ ಜೆ ಪಿ ನಡ್ಡಾ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದ ಬಿ ಜೆ ಪಿ ನಾಯಕರುಗಳ ಜೊತೆ ಸಭೆ ನಡೆಸೋರೆ ಸದ್ಯದಲ್ಲೇ ತೆಲಂಗಾಣ ಮಿಜೋರಾಮು ರಾಜಸ್ಥಾನ ಸಚಿವರ ನಾಯಕರುಗಳ ಜೊತೆ ಸಭೆ ನಡೆಸ್ತಾರೆ ಮತ್ತೊಂದು ಕಡೆ ಎಲ್ಲ ಪಂಚರಾಜ್ಯದಲ್ಲಿ ಫಿಫ್ಟಿ ಪರ್ಸೆಂಟು ಹೊಸ ಮುಖಗಳಿಗೆ ಅವಕಾಶ ಅಂತೆ ಫಿಫ್ಟಿ ಪರ್ಸೆಂಟ್ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡ್ತೀವಿ ಅನ್ನೋ ಲೆಕ್ಕಾಚಾರ ಹೊಸ ಮುಖಗಳಿಗೆ ಅವಕಾಶ ಮಾಡ್ಕೊಡೋಕೊ ಎಲ್ಲೋ ಗುಜರಾತ್ ಅಲ್ಲಿ ವರ್ಕೌಟ್ ಆಯ್ತು ಅಂದ್ರೆ ಬೇರೆ ಸ್ಟೇಟ್ ಅಲ್ಲಿ ಎಲ್ಲಿ ವರ್ಕ್ಔಟ್ ಆಯ್ತದ ಕರ್ನಾಟಕದಲ್ಲಿ ಏನಾಯ್ತು ಕರ್ನಾಟಕದಲ್ಲಿ ಏನಾಯ್ತು ಅಂತ ಲಕ್ಷ್ಮಣ್ ಸವದಿ ಕೊಟ್ಟಿದ್ರೆ ಬಿಜೆಪಿ ಗೆದ್ಕ ಆ್ಯಕ್ಚುಲಿ ಹೊಸ ಮುಖಗಳು ವರ್ಕೌಟ್ ಆಗಿದ್ದು ಬಿಜೆಪಿಗೆ ಕಾಂಗ್ರೆಸ್ಗೆ ಸುಧಾಕರ್ನ ಬಂದ್ಬಿಟ್ಟು ಪ್ರದೀಪ್ ಈಶ್ವರ್ ಸೋಲಿಸ್ತಾರೆ ಅಂತ ಯಾರು ಅನ್ಕೊಂಡಿದ್ರೆ ಹೀಗಾಗಿ ಮತ್ತೆ ಹೊಸ ಮುಖ ಕರ್ನಾಟಕದಲ್ಲಿ ಆದಂಥ ಎಡವಟ್ಟಿನ ನಡುವೆ ಕೂಡ ಮತ್ತೆ ಹೊಸ ಮುಖ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ನಿಂತವರೇ ನಿಲ್ಬಾರ್ದು ಖಂಡಿತವಲ್ಲೋ ಅದಕ್ಕೆ ಒಂದು ಎರಡು ವರ್ಷ ಮುಂಚೆಯಿಂದ ರೆಡಿ ಮಾಡ್ಕೊಂಬರ್ಬೇಕು ಈಶ್ವರಪ್ಪ ಅವ್ರಿಗೆ ಟಿಕೆಟ್ ಮಿಸ್ ಆಗುತ್ತಪ್ಪ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಗೆ ಜಗದೀಶ್ ಶೆಟ್ಟರ್ ಅವ್ರಿಗೆ ನಾವು ಟಿಕೆಟ್ ಕೊಡೋಕ್ಕಾಗಲ್ಲಪ್ಪ ಯಡಿಯೂರಪ್ಪ ಅವ್ರನ್ನ ಕೆಳಗಿಳಿಸಿದ್ರಲ್ಲ ಅವಾಗಲೇ ಎಲ್ಲಾರನ್ನ ಕೂರಿಸ್ಕೊಂಡು ವಾಟ್ ನೆಕ್ಸ್ಟ್ ಏನು ಬೇಕು ಮಾಡ್ಬೋದಾ ಹೇಗೆ ಮಾಡ ಕೊನೆ ಕ್ಷಣದಲ್ಲಿ ಹೇಳಿದ್ರೆ ಏನಾಯ್ತದ ಫಲಿತಾಂಶ ಈಗ ಮತ್ತೆ ಪಂಚರಾಜ್ಯ ಚುನಾವಣೆಗಳಲ್ಲಿ ಕೂಡ ಹೊಸ ಮುಖಗಳಿಗೆ ಅವಕಾಶ ಕೊಡೋದ್ರ ಜೊತೆಗೆ ಅದಾಗಲೇ ಎಲೆಕ್ಷನ್ಗೆ ಯಾವ ರೀತಿ ತಯಾರಿ ನಡೆಸ್ಕೋಬೇಕು ಯಾರಿಗೆಲ್ಲ ಅವಕಾಶಗಳು ಮಾಡಿಕೊಡಬೇಕು ಯಾರನ್ನೆಲ್ಲ ಯಾವ ಸ್ಟೇಟ್ಗೆ ಉಸ್ತುವಾರಿ ಮಾಡಬೇಕು ಇದ್ರ ಬಗ್ಗೆ ಬಿ ಜೆ ಪಿ ಸಭೆಯನ್ನು ಆರಂಭಿಸಿದೆ ಮೊದಲ ಹಂತದಲ್ಲಿ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದ ಬಗ್ಗೆ ಎಲೆಕ್ಷನ್ ಆಗಿದೆ ವೀಕ್ಷಕರ ನಿಮ್ಮ ಪ್ರಕಾರ ಲೋಕಸಭೆಗೆ ಮೊದಲು ನಡೆಯುವಂಥ ಪಂಚರಾಜ್ಯ ಚುನಾವಣೆಗಳಲ್ಲಿ ಐದು ಸ್ಟೇಟು ಮಧ್ಯಪ್ರದೇಶ ಛತ್ತೀಸ್ಗಢ ರಾಜಸ್ಥಾನ ತೆಲಂಗಾಣ ಮಿಜೋರಾಂ ಈ ಐದರಲ್ಲಿ ಬಿ ಜೆ ಪಿ ಎಷ್ಟು ರಾಜ್ಯವನ್ನು ಗೆಲ್ಲೋಕ್ಕೆ ಸಾಧ್ಯ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು